ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಬಾರಿ ಸುದ್ದಿಯನ್ನು ಬಿತ್ತರಿಸಿದ್ವಿ ಅರಣ್ಯ ಪ್ರದೇಶದ ಒತ್ತುವರಿ ನಡೆಯತಾ ಇದೆ ಅಂತ ಅದರಲ್ಲೂ ಪ್ರತಿಷ್ಠಿತ ವನ್ಯಜೀವಿ ತಾಣ ಬಂಡೀಪುರದಲ್ಲಿ ರೆಸಾರ್ಟ್ ಮಾಫಿಯಾ ಹೆಚ್ಚಾಗ್ತಾ ಇದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತದೆ ಸಂಖ್ಯೆಯಲ್ಲಿ ಅಗ್ರಸ್ಥಾನಕ್ಕೇರಿದ ಬಂಡೀಪುರಕ್ಕೆ ಇದಂತ ದುಸ್ಥಿತಿ ರಾಜ್ಯದಲ್ಲೇ ಮೊದಲ ಸ್ಥಾನ ಪಡೆದಿರುವ ಬಂಡೀಪುರಕ್ಕೆ ರೆಸಾರ್ಟ್ ಮಾಫಿಯಾ ಕರಿನೆರಳು ಪ್ರತಿಷ್ಠಿತ ವನ್ಯಜೀವಿ ತಾಣ ಬಂಡೀಪುರದಲ್ಲಿ ರೆಸಾರ್ಟ್ ಮಾಫಿಯಾ ನಡೆಯತಾ ಇದೆ ಬಂಡೀಪುರದ ನಾಶಕ್ಕೆ ಟೊಂಕ ಕಟ್ಟಿ ನಿಂತ ಉದ್ಯಮಗಳಿಗೆ ಬ್ರೇಕ್ ಹಾಕೋದು ಯಾವಾಗ ಅಂತ ಕೇಳ್ತಾ ಇದ್ದಾರೆ ಸಾರ್ವಜನಿಕರು ಬಂಡೀಪುರಕ್ಕೆ ಕಗ್ಗಂಟಾಗ್ತಿವೆ ಅಕ್ರಮ ರೆಸಾರ್ಟ್ಗಳು सुप्रीम कोर्ट आदेश तड़कलेगे उद्यमी गति वन्यजीवी गति परिसर सूक्ष्म वलयदल्लि नायि कोडेयंते तले एत्तुत्तिदे अनधिकृत रेसार्ट अनेकार्डर समीपवे रेसार्ट निर्मिसिरो बेंगळूरु मूलद संजय गुब्बी बाचहळ्ळि सर्वे नंबर 279 संजय गुब्बी एंबुवरिंद ऐषारामि कट्टड निर्माणवागुत्तदे इन्नु बंडीपुरद वैभवन पुस्तकदल्लि मुद्रिसबेकाद समय हत्तिर आगुत्तिदेया हागाद्रे हरिदु हंचि होग्तिरो बंडीपुरवन्न उळिसोरु यारु अंत परिसर संरक्षणा अधिकारिगळन्न प्रश्निस्तिद्दारे प्रतिष्ठित वन्यजीवी ताण बंडीपुरदल्लि रेसार्ट माफियाद करिनेरळु काड्ता इदे अंत परिसर वादिगळु ಆರೋಪವನ್ನ ಮಾಡುತ್ತಾ ಇದ್ದಾರೆ ಇನ್ನು ಪ್ರತಿಷ್ಠಿತ ವನ್ಯಜೀವಿ ತಾಣ ಬಂಡೀಪುರದಲ್ಲಿ ರೆಸಾರ್ಟ್ ಮಾಫಿಯಾಕ್ಕೆ ತಡೆ ಇಲ್ವಾ ಅಂತ ಪ್ರಶ್ನಿಸುತ್ತಿದ್ದಾರೆ ಅವರು ಬಂಡೀಪುರದ ನಾಶಕ್ಕೆ ಟೊಂಕ ಕಟ್ಟಿ ಉದ್ಯಮಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ ಅವರಿಗೆ ಬ್ರೇಕ್ ಬೀಳೋದು ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಒಂದು ತರ ನೀಡಿದ್ರೆ ಹಾಗಾದ್ರೆ ಇಲ್ಲಿ ಉದ್ಯಮಿಗಳು ಅದನ್ನ ತಲೆ ಕೆಳಗಾಗಿ ಅವರು ಮಾಡಿದ್ದೇ ಮಾಡ್ತಾ ಇದ್ದಾರೆ ಪರಿಸರ ಸೂಕ್ಷ್ಮ ವಲಯದಲ್ಲಿ ನಾಯಿ ಕೊಡೆ ಅಂತ ತಲೆ ಎತ್ತುತ್ತಿದೆ ಅನಧಿಕೃತ ರೆಸಾರ್ಟ್ಗಳು ನಾವು ಇತ್ತೀಚಿಗಷ್ಟೇ ಸುದ್ದಿಯನ್ನ ಬಿತ್ತರಿಸಿದ್ವಿ ಚಿತ್ರನಟ ಗಣೇಶ್ ಅವರು ಸಹ ನಿಯಮವನ್ನ ಉಲ್ಲಂಘಿಸಿ ಅಲ್ಲಿ ಹೆಚ್ಚುವರಿ ಕಟ್ಟಡವನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಅಂತ ಇದರ ಬೆನ್ನಲ್ಲೇ ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರು ಮೂಲದ ಸಂಜಯ್ ಗುಬ್ಬಿ ಕೂಡ ರೆಸಾರ್ಟ್ ನಿರ್ಮಿಸುತ್ತಾ ಇದ್ದಾರೆ ಇಲ್ಲೊಂದು ಐಷಾರಾಮಿ ಕಟ್ಟಡವನ್ನ ನಿರ್ಮಿಸುತ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ इन हरिदु हंचि होग्तिरो बंडीपुरवन्न उळिसोरु यारु अंत परिसरवादिगळु प्रश्निस्तिद्दारे कांचाणद मुंदे वन्यजीविगळ लेक्क इल्वा हागाद्रे बंडीपुरद वैभवन्न पुस्तकदल्लि मुद्रिसबेकादंत समय हत्तिर आग्ता इदेया अंत प्रश्निस्तिद्दारे परिसरवादिगळु इन आने कार्डर समीपवे रेसार्ट निर्मिसुत्ता इद्दारे बेंगळूरु मूलद संजय गुब्बी बाचहळ्ळि सर्वे नंबर 279 रल्लि संजय गुब्बी एंबुवरिंद ऐषारामि कट्टड निर्माणवागुत्तिदे डीटेल्स प्रतिनिधि शिवकुमार दूरवाणी संपर्कदल्लिद्दारे शिवकुमार याके प्रदेश रेसार्ट माफिया तड़े कट्टोदक्के आगता इल्ल गुंडरपेटे तालूकिन प्रतिष्ठित वन्यजीवी तान बंडीपुर इत्तीचिगे काडु प्राणिगळु हुलि मत्तु आनेगळु नाडिन तलक्के हेळ्तिदवे इदक्के प्रमुखवाद कारण एनु अंत हेळ्बोदु ಇಲ್ಲಿ ಕಾಡಿನ ಒಳಗೆ ಅಕ್ರಮ ರೆಸಾರ್ಟ್ ಗಳನ್ನು ಅನಧಿಕೃತ ರೆಸಾರ್ಟ್ ಗಳು ತಲೆ ಎತ್ತಿರೋದು ಒಂದು ಸಮಸ್ಯೆ ಕುರುಬನ ಆಗಿದೆ ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಕಂಪನಿಗಳು ಈಗ ಬೆಂಗಳೂರು ಇರಬಹುದು ತಮಿಳುನಾಡಿನವರು ಇರಬಹುದು ಈ ರೀತಿಯಾಗಿ ಇಲ್ಲಿ ವಲಸೆ ಬಂದ ನಂತರ ಬಂಡೀಪುರದಲ್ಲಿ ಒಂದು ಜಾಗವನ್ನು ಗೊತ್ತು ಮಾಡಿ ಅಲ್ಲಿ ಮೊದಲು ಅವರು ವಾಸದ ಕಟ್ಟಡ ಅಂತ ಹೇಳಿ ಒಂದು ಪರ್ಮಿಷನ್ ನ ತಗೋತಾರೆ ವಾಸದ ಮನೆ ನಿರ್ಮಾಣ ಮಾಡ್ತೀವಿ ಅಂತ ತಗೊಳ್ತಾರೆ ನಂತರವಾಗಿ ಇಲ್ಲಿ 5 6 7 8 ಈ ರೀತಿಯಾಗಿ ಒಂದು ರೂಮ್ ಗಳನ್ನು ಕಟ್ಟುವಂತದ್ದು ಯಾಕಂದ್ರೆ ಇವರಿಗೆ ವಿಳಾಸ ಜೀವನದ ಜೀವನಕ್ಕೋಸ್ಕರ ಇವರು
ಪಟ್ಟಣದಿಂದ ಏನು ದೊಡ್ಡ ದೊಡ್ಡ ನಗರ ಪ್ರದೇಶಗಳಿಂದ ಬಂಡೀಪುರಕ್ಕೆ ಆಗಮಿಸುತ್ತಾರೆ ಆದರೆ ಇಲ್ಲಿ ಬಂಡೀಪುರಕ್ಕೆ ಮೋಜು ಮಟ್ಟಿಗೆ ಬರೋದ್ರಿಂದ ಇಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಇವತ್ತು ಏನು ವನ್ಯ ಮೃಗಗಳಿಗೆ ತುಂಬಾ ತೊಂದರೆ ಉಂಟಾಗ್ತಿರೋದ್ರಿಂದ ಅವು ನಾಡಿನ ಸಮುಖ ಮಾಡ್ತಾ ಇದ್ದಾವೆ ಅರಣ್ಯ ಈ ನಿಟ್ಟಿನಲ್ಲಿ ಅದನ್ನ ಏನಾದರೂ ಯಾವುದೇ ರೀತಿಯಾಗಿ ಯಾವುದೋ ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳುವಂತೆ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳಕ್ಕೆ ಮುಂದಾದ್ರೂ ಸಹ ಇನ್ನು ಈ ಪ್ರದೇಶದಲ್ಲಿ ರೆಸಾರ್ಟ್ ಮಾಫಿಯಾನ ತಡೆಯೋದಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ಪ್ರಭಾವಿಗಳ ಒತ್ತಡ ಎಷ್ಟಿದೆ ಈ ಪ್ರದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಪರಿಸರ ಸೂಕ್ಷ್ಮ ವಲಯ ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ ಅಲ್ಲಿ ಯಾವುದೇ ರೀತಿಯಾಗಿ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಅನುಮತಿ ಇಲ್ಲ ರಮ್ಯಾ ಇಲ್ಲಿ ಅನುಮತಿ ಇಲ್ಲದೆ ಇದ್ರೂ ಸಹ ಅವರು ವಾಸದ ಮನೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಮೊದಲಿಗೆ ಅವರು ವಾಸವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ ತದನಂತರವಾಗಿ ಆ ಪ್ರದೇಶದಲ್ಲಿ ಅವರು ಒಂದು ಪೆಂಟಿಂಗ್ ಸೋಲಾರ್ ತಂತಿ ಬೆಲೆಯನ್ನ ಹಾಕ್ತಾರೆ ಮತ್ತೆ ಒಳಗೆ ಅವರು ಅಲ್ಟಾರಂ ಇರುವ ಕಟ್ಟಡಗಳನ್ನ ಕಟ್ಕೊಳ್ತಾ ಇದಾರೆ ಇದರಿಂದ ನೋಡಿ ಆಮೇಲೆ ಗಮನಿಸ್ಬೋದು ರಮ್ಯ ಕಾಡಿನ ಒಳಗಡೆ ವಾಕ್ ಪ್ಲೇಟ್ ಅಂತ ಒಂದು ಲೈಟ್ ಅನ್ನ ಬಳಸ್ತಾರೆ ಯಾಕಂದ್ರೆ ಅವರು ವಾಸ ಇರುವಂತ ಸ್ಥಳದಲ್ಲಿ ಯಾವುದೇ ರೀತಿ ಕಾಡು ಪ್ರಾಣಿಗಳು ಬಂದು ದಾಳಿ ಮಾಡದೆ ಇರಲಿ ಅಂತ ಲೈಟ್ ಅನ್ನ ಬಿಡೋ ಅಂತ ವೇಳೆ ಪ್ರಾಣಿಗಳ ಮುಖಕ್ಕೆ ಅದು ನೇರವಾಗಿ ತಾಗಿದ ತಕ್ಷಣ ಅದು ಬೇರೆ ಕಡೆ ಮುಖ ಮಾಡಿ ಗ್ರಾಮಾಂತರ ಪ್ರದೇಶಗಳನ್ನ ನುಗ್ಗುವಂತ ಚಾನ್ಸಸ್ ಇರ್ತವೆ ರಮ್ಯ ಇದನ್ನ ಪರಿಸರವಾದಿಗಳು ಹಲವಾರು ಬಾರಿ ಖಂಡನೆಯನ್ನು ವ್ಯಕ್ತಪಡಿಸಿ ಸರ್ಕಾರದ ಮಟ್ಟದಲ್ಲಿ ಇದನ್ನ ಈಗ ಉದಾಹರಣೆಗೆ ಸಂಜಯ್ ಕುಬ್ಬಿ ಅಂತ ಇರ್ಬೋದು ಅವರು ಒಂದು ಬಂಡೀಪುರದ ಮಾನಿಟರಿಂಗ್ ಕಮಿಟಿಯಲ್ಲಿ ಒಬ್ಬರು ಸದಸ್ಯರಾಗಿರ್ತಾರೆ ಅವರು ಆನೆ ಕಾರಿಡಾರ್ ಮಾನಿಟರಿಂಗ್ ಕಮಿಟಿ ಸದಸ್ಯರಾಗಿದ್ರು ಆನೆ ಕಾರಿಡಾರ್ ಏನಿದೆ ಅದರ ಪಕ್ಕದಲ್ಲಿ ಒಂದು ಐತರಮಿ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಈ ಕುರಿತಂತೆ ಮೇಲಧಿಕಾರಿಗಳಿಗೆ ದೂರನ್ನ ನೀಡಿದಕ್ಕೆ ಅವರ ಪ್ರತಿಕ್ರಿಯೆ ಹೇಗಿತ್ತು ನಿಮ್ಮ ಈ ಬಂಡೀಪುರದ ಗೋಡು ಈಗ ನೀಡಲ್ಲ ಸುಮಾರು ವರ್ಷಗಳಿಂದ ಈಗ ಏನು ಇವರು ಹಣವುಳ್ಳವರು ಇದನ್ನ ಮೋಜು ಮತ್ತೆ ತಾಣವನ್ನಾಗಿ ಬದಲಾಗಿಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಒಬ್ಬರನ್ನ ಈಗ ಅಲ್ಲಿ ಕಟ್ಟಡಗಳ ನೆಲಸಮ ಮಾಡೋದಾಗ್ಲಿ ಆ ರೀತಿಯಾದ ಒಂದು ಘಟನೆ ಇದುವರೆಗೂ ಸಂಬಂಧಿಸಿಲ್ಲ ಯಾಕಂದ್ರೆ ಹಣವುಳ್ಳವರ ಪರವನ್ನು ಕಾನೂನು ಇದೆ ಅನ್ನ ರೀತಿಯಲ್ಲಿ ಇದೆ ಈ ನಿಟ್ಟಿನಲ್ಲಿ ಏನ್ ಮಾಡಕ್ ಆಗುತ್ತೆ ಅನ್ನೋ ರೀತಿಯ ಪರಿಸರವಾದಿಗಳು ಮಾತಾಡ್ತಾರೆ ಉದಾಹರಣೆಗೆ ನಾವು ಕಳೆದ ವಾರವಷ್ಟೇ ಚಿತ್ರನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕಟ್ಟಡ ಶಾಶ್ವತ ಕಟ್ಟಡದ ಬಗ್ಗೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಸುದ್ದಿ ಪ್ರಸಾರ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಯ್ತು ಆ ನಂತರವಾಗಿ ಅಧಿಕಾರಿಗಳು ಅವರ ಒಂದು ನೋಟಿಸ್ ಅನ್ನ ಕೊಡ್ತಾರೆ ನೀವು ಕ್ರಮಬದ್ಧವಾಗಿ ಯಾವ ರೀತಿ ಕಟ್ಟಡವನ್ನು ಕಟ್ಟಲು ನಿಮ್ಗೆ ಅನುಮತಿ ಕೋರಿಯನ್ನ ಏನು ಯಾರು ದಾಖಲಾತಿಗಳನ್ನ ನೀಡಿದ್ರಿ ಮಾನಿಟರಿಂಗ್ ಕಮಿಟಿಗೆ ಅದನ್ನ ನಮ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಅವರು ನಿರ್ಲಕ್ಷ್ಯತನ ತೋರ್ತಾರೆ ಅಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆದ್ಮೇಲೆ ಅವ್ರಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸಗಳಾಗ್ತಾ ಇದೆ ಸ್ವಇಚ್ಛೆಯಿಂದ ಹೋಗಿ ಇಲ್ಲಿ ಅಕ್ರಮ ರೆಸಾರ್ಟ್ಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಈ ವಿಷಯದ ಬಗ್ಗೆ ಶಾಸಕರ ಗಮನಕ್ಕೆ ತರುವಂತ ಪ್ರಯತ್ನ ಏನಾದ್ರೂ ಮಾಡಿದ್ರ ನೀವು ರಮ್ಯ ಈಗ ಗುಂಡ್ಲುಪೇಟೆ ಕ್ಷೇತ್ರ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಈಗಷ್ಟೇ ಶಾಸಕರ ಆಯ್ಕೆಯಾಗಿ 3 ತಿಂಗಳಾಗಿದೆ ಈಗಾಗ್ಲೇ ಅವರಿಗೆ ಈ ಬಂಡೀಪುರದ ಏನ್ ಅವ್ಯವಸ್ಥೆ ಇದೆ ಇದರ ಬಗ್ಗೆ ಗಮನ ಹರಿಸಿದ್ದಾರೆ ಅಂತ ಒಂದು ನಮ್ಗೆ ಮಾಹಿತಿ ಲಭ್ಯವಾಗಿದೆ ಯಾಕಂದ್ರೆ ಈ ಹಿಂದೆ ಏನು ಬಂಡೀಪುರ ಹುಲಿ ಸಂರಕ್ಷಿತ ನಿರ್ದೇಶಕರಾಗಿದ್ದಂತಹ ಡಾಕ್ಟರ್ ರಮೇಶ್ ಕುಮಾರ್ ಅವರು ಈಗ ಅವರು ಮೈಸೂರಿಗೆ ವರ್ಗಾವಣೆ ಆಗಿದ್ದಾರೆ ನೂತನವಾಗಿ ಈಗ ಸಿ ಎಫ್ ಆಗಿ ಪ್ರಭಾಕರನ್ ಅವರು ಇವತ್ತು ಅವರು ಚಾರ್ಜ್ ಅನ್ನ ತಗೊಂಡಿದ್ದಾರೆ ಇನ್ನು ಮುಂದೆ ಆದ್ರೂ ಈಗ ಪ್ರಭಾಕರನ್ ಯಾರು ಈಗ ನೂತನ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿರೋರು ಈ ರೀತಿಯಾದ ಅಕ್ರಮ ಕಟ್ಟಡಗಳನ್ನ ಏನಾದ್ರು ಬ್ರೇಕ್ ಆಗ್ತಾರೇನೋ ಅನ್ನೋ ಒಂದು ಆಶಾಭಾವನೆ ಇದೆ ಪರಿಸರವಾದಿಗಳು ಒಂದು ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಶಾಸಕರು ಮುಂದಿನ ದಿನಗಳಲ್ಲಿ ಈ ರೀತಿಯ ಕಟ್ಟಡಗಳಿಗೆ ಏನಾದ್ರು ಬ್ರೇಕ್ ಹಾಕ್ಬೋದು ಈ ತರ ಬಂಡೀಪುರ ರಕ್ಷಣೆಗೆ ಅವ್ರು ಮುಂದಾಗ್ತಾರೆ ಅನ್ನೋ ಒಂದು ಭರವಸೆ ಇದೆ ಅಂತ ಹೇಳಲಾಗ್ತಾ ಇದೆ ಓಕೆ ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈ ಮುಂಚೆ ಕೂಡ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ ಚಿತ್ರನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ನಿಯಮವನ್ನ ಉಲ್ಲಂಘನೆ ಮಾಡಿ ಹೆಚ್ಚುವರಿ ಕಟ್ಟಡವನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ನೀಡಿತು ಕಟ್ಟಡ ಕಾಮಗಾರಿಯನ್ನ ನಿಲ್ಲಿಸಬೇಕು ಅನ್ನುವಂತಹ ಒಂದು ಆದೇಶವನ್ನ ನೀಡಿತು ಆದರೆ ಇದರ ಬೆನ್ನಲ್ಲೇ ಬೆಂಗಳೂರು ಮೂಲದ ಸಂಜಯ್ ಗುಬ್ಬಿ ಅವರು ಕೂಡ ಐಷಾರಾಮಿ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಬಾಚಹಳ್ಳಿ ಸರ್ವೆ ನಂಬರ್ 279ರಲ್ಲಿ ಸಂಜಯ್ ಗುಬ್ಬಿ ಎಂಬುವರಿಂದ ಐಷಾರಾಮಿ ಕಟ್ಟಡ ನಿರ್ಮಾಣವಾಗ್ತಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಹಾಗಾದ್ರೆ ಕಾಂಚಾಣದ ಮುಂದೆ ವನ್ಯ ಜೀವಿಗಳು ಲೆಕ್ಕ ಇಲ್ವಾ ಅಂತ ಪರಿಸರವಾದಿಗಳು ಪ್ರಶ್ನಿಸ್ತಿದ್ದಾರೆ ಅಕ್ರಮ ರೆಸಾರ್ಟ್ಗಳು ಹೆಚ್ಚಾಗ್ತಾ ಇದೆ ವನ್ಯಜೀವಿ ಪ್ರದೇಶದಲ್ಲಿ ಅಂತ ಆರೋಪಿಸ್ತಾ ಇದ್ದಾರೆ ಹಾಗಾದ್ರೆ ಇನ್ನಷ್ಟು ಕಠಿಣ ಕಾನೂನು ಜಾರಿ ಆಗ್ಬೇಕು ಕಠಿಣ ಕಾನೂನನ್ನ ಅವರು ಪಾಲನೆ ಮಾಡಬೇಕು ಅನ್ನುವಂಥದ್ದು ಪರಿಸರವಾದಿಗಳ ಆಶಯವಾಗಿದೆ
ಸ್ಟಾಪ್ ಮಾಡಿ ಓಕೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ಇದೆ ಇದೆ ಬಗ್ಗೆ ಇದೆ